ಎಸ್, ನಾನು ಈ ನಡುವೆ ನಮ್ಮ ಜೊತೆಗೆ ನಮ್ಮ ಬಂಟ್ವಾಳ ಪ್ರತಿನಿಧಿ ಸಂದೀಪ್ ಸಾಲಿಯಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ನಮಸ್ಕಾರ. ನಮಸ್ತೆ. ಎಸ್, ಈಗ ಈ ಏನು ಈ ರೀತಿ ಉಂಟಾಗಿರುವಂಥ ಪರಿಸ್ಥಿತಿ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ ವಿಜುವಲ್ನಲ್ಲಿ. ರಸ್ತೆಯ ಅಗಲೀಕರಣ, ಪೈಪ್ ಸ್ಥಳಾಂತರ, ಒಟ್ಟು ಜನಕ್ಕೆ ಓಡಾಡಲಿಕ್ಕೆ, ವಾಹನಗಳ ಸಂಚಾರಕ್ಕೆ ಈ ರೀತಿಯ ತೊಂದರೆ ಎದುರಾಗಿದೆ. ಏನು ಹೇಳ್ತಿದ್ದಾರೆ ಜನರು, ಏನು ಹೇಳ್ತಿದ್ದಾರೆ ಸ್ಥಳೀಯರು, ಏನು ಹೇಳ್ತಾ ಇದ್ದಾರೆ ಸಂದೀಪ್? ಹೌದು ಸರ್, ಇದು ಬಂಟ್ವಾಳ ಬಿಸಿ ರೋಡ್ನಿಂದ ಪುಂಜಲಕಟ್ಟೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ವಿಸ್ತರಣಾ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಹಿಂದಿನ ರಸ್ತೆಯಿಂದ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ವಿ ಫೋರ್ ನ್ಯೂಸ್ ಅಲ್ಲಿ ಬೆಳಕು ಚೆಲ್ಲಿದ್ವಿ. ಈಗ ಇನ್ನೊಂದು ಅಂತ ಹೇಳಿದ್ರೆ ಅದರ ಪಕ್ಕದಲ್ಲೇ ಒಂದು MRPL ಗೆ ಹೋಗುವಂತ ನೀರಿನ ಪೈಪ್ಲೈನ್ ಒಂದು ಏನಂದ್ರೆ ಸ್ಥಳಾಂತರ ಕಾಮಗಾರಿ ಆಗ್ಬೇಕು. ಹೆದ್ದಾರಿ ಕಾಮಗಾರಿ ಆಗುವ ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿರುವಂತಹ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ಸ್ಥಳಾಂತರ ಕಾಮಗಾರಿ ನಡೀತಾ ಇದೆ. ಆದ್ರೆ ಇವರು ಸಾಧಾರಣ ಒಂದು 3 ತಿಂಗಳ ಹಿಂದೆ ಈ ಕಾಮಗಾರಿಯನ್ನು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಒಂದು ಅಪೂರ್ಣವಾಗಿ ಮತ್ತು ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಸಾರ್ವಜನಿಕರು ತುಂಬಾ ತೊಂದರೆ ಪಡ್ತಿದ್ದಾರೆ. ಅಂದ್ರೆ ಅಲ್ಲಲ್ಲಿ ಹೊಂಡಗಳನ್ನೆಲ್ಲ ತೋಡಿಕೊಂಡು ಅದರಲ್ಲಿ ಈಗಾಗಲೇ ನೀರುಗಳು ತುಂಬಿಕೊಂಡಿದೆ, ಮತ್ತೆ ಸತ್ತ ಪ್ರಾಣಿಗಳು ಬಿದ್ದು ಕೂಡ ದುರ್ವಾಸನೆ ಬೀರುವಂತದ್ದು ಮಾತ್ರ ಅಲ್ಲ, ಜನರಿಗೆ ಕೂಡ ತೀರಾ ಅಪಾಯಕಾರಿಯಾಗಿದೆ. ರಸ್ತೆ ಬದಿಯಲ್ಲಿದ್ದೆ ಮತ್ತೆ ಯಾವಾಗ ಬೇಕಾದಂತ ಒಂದು ಅವಘಡಗಳು ಸಂಭವಿಸುವಂತ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಏನು MRPL ಸಂಸ್ಥೆ ಇದೆಯಾ, ಇದನ್ನ ಅರ್ಧದಲ್ಲಿ ಬಿಟ್ಟು ಹೋದ ಕಾರಣಕ್ಕಾಗಿ ಸಾರ್ವಜನಿಕರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇದು ಸಂದೀಪ್, ಈಗ ಸ್ಥಳೀಯ ಆಡಳಿತದವರು ಏನ್ ಹೇಳ್ತಾರೆ? ಎಸ್, ಏನಾದ್ರೂ ಈಗ ತಕ್ಕ ಮಟ್ಟಿಗೆ ಜನರಿಗೆ ಅಲ್ಪ ಸ್ವಲ್ಪ ಆದರೂ ಓಡಾಡ್ಲಿಕ್ಕೆ ಅಥವಾ ತೊಂದರೆ ಆಗದಾಗಿ ನೋಡ್ಕೊಳ್ಬೇಕಲ್ವಾ? ಇಲ್ಲಿ ಅಂದ್ರೆ ಸ್ಥಳೀಯ ಆಡಳಿತ ಈ ವಿಷಯದಲ್ಲಿ ಬರೋದು ಅಂದ್ರೆ ಇದು ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಆದ್ರೆ ಇದು ಪುರಸಭೆಗಿಂತಲೂ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಮತ್ತೆ MRPL ಸಂಸ್ಥೆ ನಡುವಿನ ಒಂದು ಏನು ಹೊಂದಾಣಿಕೆಯ ಕೊರತೆ ಅಂತಲೇ ಹೇಳ್ಬಹುದು. ಅಂದ್ರೆ ಇಲ್ಲಿ ಈ ಬಗ್ಗೆ ಅಂದ್ರೆ ಸ್ಥಳೀಯರಿಗೆ ಈಗ ಏನು ಸಮಸ್ಯೆ ಆಗಿದೆ, ಇದೊಂದು ಸಮಸ್ಯೆ ಅಧಿಕಾರಿಗಳೇ ಹೇಳಿದಾಗ MRPL ನವರು ಹೇಳ್ತಾರೆ ನಮ್ಮ ಕೆಲಸ ಆಗಿದೆ, ಇದು ರಾಷ್ಟ್ರೀಯದಾರಿ ಮಾಡ್ಬೇಕು. ರಾಷ್ಟ್ರೀಯದವರು ಕೇಳಿದ್ರೆ ಅದು MRPL ಅಂತ. ಒಟ್ಟಿನಲ್ಲಿ ಈ ಎರಡು ಇವರ ಒಂದು ಏನು ಹೊಂದಾಣಿಕೆ ಇಲ್ಲದ ಕಾರಣಕ್ಕಾಗಿ ಜನರು ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ನೋಡ್ಬೇಕು ಅಂತಿದ್ರೆ ರಾಷ್ಟ್ರೀಯದಾರಿಯ ಪಕ್ಕದಲ್ಲೇ ಮನೆಗಳಿದ್ರು ಕೂಡ ಅವರ ಮನೆಗೆ ಕೂಡ ವಾಹನ ಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಗಳು ಕೂಡ ಎಲ್ಲ ಕಾಂಕ್ರೀಟ್ ರಸ್ತೆಗಳನ್ನು ಕೂಡ ಕಟ್ ಮಾಡಿ ಹೊಂಡವನ್ನು ತೆಗೆದಿದ್ದಾರೆ. ಮಾತ್ರ ಅಲ್ಲ ಹೊಂಡವನ್ನು ತೆಗೆದ ಕೂಡಲೇ ನಾವು ಮುಚ್ಚೇವೆ ಅಂತ ಹೇಳಿದ್ದಾರೆ. ಆದ್ರೆ ಈಗ 2-3 ತಿಂಗಳು ಆಗ್ತಾ ಬಂದಿದೆ ಅಂತ ಇನ್ನು ಕೂಡ ಹೊಂಡ ಮುಚ್ಚುವಂತ ಕೆಲಸಗಳನ್ನು ಮಾಡಿಲ್ಲ. ಮತ್ತೆ ಪೈಪ್ ಲೈನ್ ಕೂಡ ಮೇಲ್ಭಾಗದಲ್ಲೇ ಕಾಣ್ತಾ ಇದೆ, ಇದು ಮುಂದೆ ಭವಿಷ್ಯದಲ್ಲೂ ಕೂಡ ತುಂಬಾ ಸಮಸ್ಯೆಗಳಿರುವಂತದ್ದು. ಮಾತ್ರ ಅಲ್ಲ ಇದು ತೆಗೆದ ಕೂಡಲೇ ನಾವು ಕಾಂಕ್ರೀಟ್ ರಸ್ತೆಗಳನ್ನೆಲ್ಲ ಮಾಡಿಕೊಡ್ತಾ ಹೇಳಿದ್ದಾರೆ. ಯಾವ ರಸ್ತೆ ಕೂಡ ಆಗ್ಲಿಲ್ಲ, ಒಟ್ಟು ಅವ್ಯವಸ್ಥೆ ಅಥವಾ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತ ಹೇಳಿ. ಈಗ ಸಂದೀಪ್ ನೀವು ಹೇಳಿದಾಗೆ ಎರಡು ಸಂಸ್ಥೆಗಳ ನಡುವಿನ ಏನು ಭಿನ್ನ ನಿಲುವುಗಳು ಇರಲಿ ಸರಿ, ಆದ್ರೆ ನೀವು ಹೇಳ್ತಾ ಇದ್ದೀರಿ ಎಸ್ 3 ತಿಂಗಳ ಹಿಂದೆನೆ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ ಅಂತ. ಈಗ ಮಳೆಗಾಲ ಬರುವ ಹೊತ್ತಿಗಾದರೂ ಯಾರಾದರೂ ಒಬ್ಬರು ಬಂದು ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತಲ್ವಾ? ಈಗ ಇಷ್ಟು ಜೋರಿನ ಮಳೆ ಬರ್ತಾ ಉಂಟು, ಸ್ಥಳೀಯ ಜನರಿಗೆ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಬ್ಬರ ಪೈಕಿ ಒಬ್ಬರಾದರೂ ಕಾಳಜಿ ವಹಿಸಬೇಕಾಗಿತ್ತಲ್ಲ ಸಂದೀಪ್? ಖಂಡಿತವಾಗಿ ಅದೇ ಅಂದ್ರೆ ಈ ಸಮಸ್ಯೆ ಬಗ್ಗೆ ಅಲ್ಲಿ ಏನು ಅಧಿಕಾರಿಗಳು ಈಗಾಗಲೂ ಕೆಲಸ ನಿರ್ವಹಿಸಿದ್ದಾರೆ. ಅವರ ಹತ್ರ ಹೇಳುವಾಗ ಬರೀ ಕೇವಲ ಭರವಸೆ ಮಾತ್ರಗಳಷ್ಟು ಸಿಕ್ತದೆ, ನಾವು ಮಾಡ್ತೇವೆ, ನಾವಿನ್ನು ಹೋಗಿಲ್ಲಲ್ಲೋ, ನಾವಿಲ್ಲೇ ಇದ್ದೇವೆ ಅಂದಿಲ್ಲ. ಆದ್ರೆ ತುಂಬಾ ಅಂದ್ರೆ 2-3 ತಿಂಗಳು ಆಗ್ತಾ ಬಂತು, ಆದ್ರೆ ಅದಕ್ಕೆ ಯಾವುದೇ ಒಂದು ಸರಿಯಾದ ಸ್ಪಂದನೆ ಕೂಡ ಆಗ್ತಾ ಇಲ್ಲ. ಈ ಬಗ್ಗೆ ಅಂದ್ರೆ ಅಲ್ಲಿ ಜನರು ಕೂಡ ಇದನ್ನು ಸರಿಯಾಗಿ ಯಾರ ಹತ್ರ ಹೇಳಬೇಕು, ಜನಪ್ರತಿನಿಧಿಗಳ ಹತ್ರ ಹೇಳ್ಬೇಕಾ ಅಥವಾ ಈ ಅಧಿಕಾರಿಗಳ ಹತ್ರ ಹೇಳ್ಬೇಕಾ ಅಥವಾ ಈ ಕಾಮಗಾರಿ ಮುಗಿಯುವವರಿಗೆ ಕಾಯ್ಬೇಕಾ ಅನ್ನುವಂತ ಒಂದು ಗೊಂದಲ ಕೂಡ ಜನರಿದೆ. ಮತ್ತೆ ಜನರು ಕೂಡ ಕೆಲವೊಂದ್ಸರಿ ಏನಾಗಿದೆ ಜನರು ಹೇಳಿದ ಒಗ್ಗಟ್ಟಿನ ಒಂದು ಅಭಾವ ಕೂಡ ಇದೆ. ಅಂದ್ರೆ ಎಲ್ರು ಒಟ್ಟು ಸೇರಿ ಜನ ಅಧಿಕಾರಿಗಳಲ್ಲಿ ತಿಳಿಸ್ಲಿಕ್ಕೆ ಕೂಡ ಹಿಂದೆ ಆಗ್ತದೆ. ಎಲ್ರು ಒಟ್ಟು ಸೇರಿ ಅಂದ್ರೆ ನಮ್ಗೆ ಎಲ್ರಿಗೂ ಸಮಸ್ಯೆ ಆಗ್ತದೆ. ಈಗ ಈ ಹಿಂದೆ ನಾವು ಒಂದು ಸುದ್ದಿ ಪ್ರಕಟಿಸಿದ್ವಿ ಅಂದ್ರೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಮೀನು ಯಾರು ನೀಡಿದಾರೋ ಅವರಿಗೆ ಇನ್ನು ಕೂಡ ಪರಿಹಾರ ಸಿಕ್ಕಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಅವರು ಪರಿಹಾರಕ್ಕೆ ತುಂಬಾ ಹೋರಾಟ ಇದು ಮಾಡಿದ್ರು ಕೂಡ ಈಗ ಅವ್ರಿಗೆ ಸಿಕ್ಕದ ಕಾರಣಕ್ಕೆ ಎಲ್ಲರೂ ಸಂಘಟಿತರಾಗಿದ್ದಾರೆ. ಇನ್ನು ಮುಂದೆ ಈ ಭಾಗದಲ್ಲೂ ಕೂಡ ಏನಂದ್ರೆ ಪೈಪ್ ಲೈನ್ ಸ್ಥಳಾಂತರ ಏನು ಕಾಮಗಾರಿ ನಡೀತದೆ, ಇಲ್ಲಿ ಕೂಡ ಏನು ತೊಂದರೆ ಆಗಿದೆ, ಈ ಜನರು ಕೂಡ ಒಂದು ಸಂಘಟಿತರಾಗಿ ಒಟ್ಟು ಸೇರಿ ಹೋರಾಟ ಕೇಳಿದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬಹುದು. ಇಲ್ಲದಿದ್ರೆ ಒಬ್ಬೊಬ್ಬರೇ ಹೋಗಿ ಅಂದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಅಂದ್ರೆ ಇವರ ಸಮಸ್ಯೆನ ಕೇಳಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಬರೋದಿಲ್ಲ. ಎಸ್, ಅಂದ್ರೆ ಜನನೇ ಜನ ಮಾತಾಡ್ಬೇಕು, ಜನ ಮಾತಾಡಿದ್ರೆ ಮಾತ್ರ ಆಗ್ಬಹುದು, ಸ್ಥಳೀಯರು ಮಾತ್ರ ಮಾತಾಡಿದ್ರೆ ಏನಾದ್ರೂ ಆಗ್ಬಹುದು. ಎಸ್ ಥ್ಯಾಂಕ್ ಯು ಸಂದೀಪ್. ಈ ನಡುವೆ ನಮ್ಮ ಹತ್ರ ಸ್ಥಳೀಯ ಪುರಸಭಾ ಸಂಸ್ಥೆಯರಾಗಿರುವಂತಹ ಗಂಗಾಧರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಎಸ್, ಈಗ ನಾವು
ತೋರಿಸ್ತಾ ಇದ್ದೇವೆ ಈ ರೀತಿ ಏನು ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ ವಿಸ್ತರಣೆಗಾಗಿ ಏನು ನಿಮ್ಮ ಬಂಟ್ವಾಳ ಬೈಪಾಸ್ ಜಂಕ್ಷನ್ ಬಳಿಯಿಂದ ಜಕ್ರಿಬೆಟ್ಟುವರೆಗಿನ ರಸ್ತೆಯನ್ನು ಅಗೆದಾಕಿ ಒಂದು ಕಡೆ ಪೈಪ್ ಸ್ಥಳಾಂತರ ಕೂಡ ಪೂರ್ತಿಯಾಗಿ ಆಗಿಲ್ಲ ಒಂದು ಕಡೆ ಏನು ಅರ್ಧಂಬರ್ಧ ಕಾಮಗಾರಿ ತರ ಕಾಣ ನಡೆದಿದೆ ನೀರು ತುಂಬಿಕೊಂಡಿದೆ ಜನರ ಓಡಾಟಕ್ಕೆ ಕಷ್ಟ ವಾಹನ ಸಂಚಾರಕ್ಕೆ ಕಷ್ಟ ಏನು ಹೇಳ್ತೀರಿ ಸರ್ ನೀವು ಹೌದು ಸರ್ ಏನಂದ್ರೆ ಇವಾಗ ಅವರ ಹತ್ರ ತುಂಬಾ ಸಲ ಹೇಳಿದ್ರಂತೆ ಆ ಮನೆಯವರು ರೋಡ್ ಕಟ್ ಮಾಡುವಾಗಲೇ ಅವರ ಹತ್ರ ಹೇಳಿದ್ರಂತೆ ಈ ತರ ಮಾಡಿದ್ರೆ ನಮಗೆ ಸಮಸ್ಯೆ ಆಗ್ತದೆ ಅದಕ್ಕೆ ಅವರು ಹೇಳಿದ್ರಂತೆ ಇಲ್ಲ ನಾವು ಆದಷ್ಟು ಬೇಗ ಮಾಡಿಬಿಟ್ಟು ನಿಮ್ಗೆ ಮುನ್ಸಿಪಾಲಿಟಿ ರಸ್ತೆ ಹೇಗಿತ್ತು ಕಾಂಕ್ರೀಟ್ ರಸ್ತೆ ಸಿಸಿ ರಸ್ತೆ ಹಾಗೇನೆ ನಾವು ಮಾಡಿಕೊಡ್ತೇವೆ ಅದಕ್ಕೆ ಪಾಪ ಅವರು ಏನಂತಾರೆ ಅಂದ್ರೆ ಆಯ್ತು ನಿಮ್ದು ಕೆಲಸ ನಾವು ಯಾವ್ದು ಕೆಲಸಕ್ಕೂ ನಾವು ಅಡ್ಡಿ ಮಾಡಬಾರ್ದಲ್ಲ ಸರ್ ಹೌದು ಖಂಡಿತ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನವಶ್ಯಕವಾಗಿ ಅಡ್ಡಿ ಮಾಡುದು ಸರಿಯಲ್ಲ ಸರಿ ಸರಿ ಅಲ್ಲ ಸರ್ ಹಾಗೆ ಅಂತ ಪಾಪ ಅವರು ಹಾಗೆ ಮಾಡಿ ಆಮೇಲೆ ನಮ್ಗೆ ಮಾಡಿಕೊಡಿ ಅಂತ ಇದು ಮಾಡ್ಬಿಟ್ಟು ಮೂರ್ ನಾಲ್ಕು ತಿಂಗಳಾಯ್ತಂತೆ ಆದ್ರೂ ಯಾವ್ದು ಕೆಲಸ ಅವರು ಆಮೇಲೆ ಮಾಡ್ಲಿಲ್ಲ ನಾವು ಒಂದ್ಸಲ ನಾವು ಕೂಡ ಹೋಗಿ ಅಲ್ಲಿ ನಿಲ್ಸಿದ್ವಿ ಕಾಮಗಾರಿ ಯಾಕಂದ್ರೆ ಅಲ್ಲಿ ಒಂದು ದಯಾನಂದ ಅವರ ಮನೆ ಹತ್ರ ಅವರ ತಾಯಿಗೆ ಯಾವಾಗ್ಲೂ ಹುಷಾರಿರಲ್ಲ ವಾರಕ್ಕೆ ಒಂದು ಸಲ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಇವರಿಗೆ ಒಂದು ಎರಡು ತಿಂಗಳಿಂದ ಅಲ್ಲಿ ಹೋಗ್ಲಿಕ್ಕೆ ಏನಾಗ್ತಿರ್ಲಿಲ್ಲ ಆಮೇಲೆ ನಾನು ಎನ್ ಎಚ್ ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ಒಂದು ರೋಡ್ ಆ ಸೈಡ್ ನಿಂದ ಮಾಡಿಸ್ಬಿಟ್ಟೆ ಅದನ್ನು ಕೂಡ ಇವರು ಮಿಡ್ಲ್ ಅಲ್ಲಿ ಅಗಿದು ಒಂದು ದೊಡ್ಡ ಹೇರ್ ವಾಲ್ ಆಗಿ ಅದು ಇಡ್ಲಿಕ್ಕೆ ಅಂತ ಮಾಡಿದ್ರು ಅಲ್ಲಿ ಕೂಡ ಪ್ರಾಬ್ಲಮ್ ಆಯ್ತು ಅವಾಗ ಅದನ್ನು ತಿರ್ಗಾ ನಾವು ಇವ್ರ ಹತ್ರ ಎಲ್ಲ ಕೆಲಸ ಎಲ್ಲ ನಿಲ್ಸಿ ಆಮೇಲೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಹೇಳಿದ್ವಿ ಕೆಲಸ ನಿಲ್ಸಿದ್ರೆ ಇವರು ಸರಿ ಮಾಡ್ತಾರೆ ಇಲ್ಲಾಂದ್ರೆ ಅದ್ರ ಹತ್ರನೇ ಬರಲ್ಲ ಇವರು ಬರುದಿಲ್ಲ ಬರುದಿಲ್ಲ ಬಿಸಿ ಮುಟ್ಟಿಸಬೇಕು ಇಲ್ಲಾಂದ್ರೆ ಮಾಡಲ್ಲ ಆಮೇಲೆ ಹೊಸ್ಮರ್ ಅಲ್ಲಿ ಅಲ್ಲಿ ಒಂದು ಏನೋ ಪ್ರಾಬ್ಲಮ್ ಆಗಿತ್ತು ನಾಯೆಲ್ಲ ಅಲ್ಲಿ ಇದಾಗಿತ್ತು ಅಲ್ಲಿ ಪಾಪ ಒಂದು ಅಜ್ಜಿದ್ದಾರೆ ಪಾಪ ಅವರು ಇವಾಗ ಈ ರೋಡ್ ಇಲ್ಲದೆ ಕಮ್ಮಿ ಅಂದ್ರೆ ಒಂದು ನಾಲ್ಕು ತಿಂಗಳಿಂದ ಹೊರಗೆ ಬಂದಿಲ್ಲ ಪಾಪ ಇದು ಎರಡು ವರ್ಷ ಆಯ್ತು ಇವರು ಕಾಮಗಾರಿ ಸ್ಟಾರ್ಟ್ ಮಾಡಿ ಹೊಸ್ಮಾರ್ ಹತ್ರ ಎಲ್ಲ ತುಂಬಾ ತುಂಬಾ ಅಸಮರ್ಪಕವಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಮತ್ತೆ ಅಲ್ಲಿ ಎರಡು ಕಡೆ ಒಂದು ಸುಧಾಕರ್ ಅಂತ ಇನ್ನೊಂದು ಹರಿ ಶ್ರೀಹರಿ ಅಂತ ಅವ್ರದ್ದು ಮನೆ ಎರಡು ಕಡೆ ಡ್ಯಾಮೇಜ್ ಆಗಿದೆ ಇವರು ಬಾಂಬ್ ಇದು ಕಲ್ಲೆಲ್ಲ ಬ್ಲಾಸ್ಟ್ ಮಾಡ್ತಾರಲ್ಲ ಅದಕ್ಕೆ ಕೂಡ ಇವರು ಪರಿಹಾರ ಕೊಡ್ತೇನಂತ ಹೇಳಿದ್ರು ದೊಡ್ಡವರಾದ್ರೆ ಏನಾದ್ರೂ ಇದ್ ಮಾಡ್ತಾರೆ ಇದು ಪಾಪದವರಲ್ಲ ಏಳುವರು ಕೇಳುವರು ಯಾರಿಲ್ಲ ಅಂತ ಆಯ್ತು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ ಸುಮ್ನೆ ಇರ್ತಾರಂತೆ ಅದಕ್ಕೆ ನೀವೊಂದು ಮೀಡಿಯಾದಿಂದ ಎಲ್ರಿಗೊಂದು ಸಹಾಯ ಆಗುವಂತೆ ಮಾಡಿ ಸರ್ ಈಗ ನಾವು ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೇವೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ನಾವು ಏನು ತಗೊಳ್ತಾ ಇದ್ದೇವೆ ಖಂಡಿತ ಈಗ ನೀವು ಹೇಳಿರುವಂತಹ ವಿಚಾರ ಕೂಡ ಎಸ್ ಜನ ಕೂಡ ಸ್ವಲ್ಪ ಮಾತಾಡಬೇಕು ಸ್ಥಳೀಯರು ಕೂಡ ಸ್ವಲ್ಪ ಮಾತಾಡಬೇಕು ಎರಡು ಕೈಯಲ್ಲಿ ಚಪ್ಪಾಳೆ ಅಲ್ವಾ ಗಂಗಾಧರ್ ಅವರೇ ಖಂಡಿತ ಸರ್ ಖಂಡಿತ ಖಂಡಿತ ಒಂದು ಕೈಯಲ್ಲಿ ಚಪ್ಪಲ ಆಗಲ್ಲ ಸರ್ ಹೌದು ನೀವು ಮಾತಾಡಬೇಕು ನಾವು ಮಾತಾಡಬೇಕು ನಾವು ಖಂಡಿತ ಮಾತಾಡ್ತೇವೆ ಸ್ಥಳೀಯರು ಒಂದಷ್ಟು ಮಾತಾಡಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಭೇಟಿ ಮಾಡಿ ಒಂದು ಬಾರಿ ಮಾತಾಡಲಿ ಮನವಿ ಮಾಡಲಿ ಯಾಕಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಕೂಡ ಈ ರೀತಿಯಾಗಿ ಅದನ್ನು ಅರ್ಧಂಬರ್ಧ ಮಾಡಿ ಬಿಟ್ಟಿದಾರಲ್ಲ ಯಾವ ಕಾರಣಕ್ಕೂ ನ್ಯಾಯ ಅಲ್ಲ ಏನ್ ಹೇಳ್ತೀರಿ ಮತ್ತೆ ನೀವೇ ಹೇಳ್ತೀರಿ ಪಾಪ ವಯಸ್ಸಾದವರು ಇದ್ದಾರೆ ವಯಸ್ಕರಿದ್ದಾರೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಇದೆ ಅಂತ ಎಸ್ ಗಂಗಾಧರ್ ಅವರೇ ಧನ್ಯವಾದಗಳು ಧನ್ಯವಾದಗಳು.